ಕೋರ್ಟ್ ಆವರಣದಲ್ಲೇ ವಕೀಲೆಯೊಬ್ಬರಿಗೆ ಚಾಕು ಇರಿದಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಡೆದಿರುವಂತಹ ಘಟನೆ. ಪ್ರಾಪರ್ಟಿ ವಿಚಾರಕ್ಕೆ ವಿಮಲಾ ಮತ್ತು ಜಯರಾಮ್ ಮಧ್ಯೆ ಗಲಾಟೆಯಾಗಿತ್ತು. ಆರೋಪಿ ಜಯರಾಮ್ ವಿರುದ್ಧ ದೂರು ದಾಖಲಿಸಿದ್ರು ವಿಮಲಾ. ಈ ಹಿನ್ನೆಲೆಯಲ್ಲಿ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಇಬ್ಬರು ಕೂಡ. ಈ ವೇಳೆ ಕೋರ್ಟ್ ಹಾಲ್ ಬಳಿ ಜಯರಾಮ ಚಾಕು ಇರಿದಿದ್ದಾರೆ. ಸ್ಥಳಕ್ಕೆ ಹಲ್ಸೂರ್ ಗೇಟ್ ಠಾಣಾ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ಮಾಡಿದ್ದಾರೆ. ಕೋರ್ಟ್ ಆವರಣದಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರಿಗೆ ಚಾಕು ಇರಿದಿರುವಂಥ ಘಟನೆ. ವಿಮಲಾ ಮತ್ತು ಜಯರಾಮ್ ಎಂಬ ಇಬ್ಬರ ಮಧ್ಯೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ತಕರಾರಿತ್ತು. ಇಬ್ಬರೂ ಕೂಡ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಈ ವೇಳೆ ಕೋರ್ಟ್ ಹಾಲ್ ಸಮೀಪ ಜಯರಾಮ ಅನ್ನೋ ವ್ಯಕ್ತಿ ಚಾಕು ಇರಿದಿರೋದು ಹಲ್ಸೂರ್ ಗೇಟ್ ಸ್ಟೇಷನ್ ಲಿಮಿಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತ ಫೋನ್ ಸಂಪರ್ಕದಲ್ಲಿ. ಅಂಕಿತ, ಏನಿಬ್ಬರ ಮಧ್ಯೆ ಏನ್ ಸಮಸ್ಯೆ ಇತ್ತು, ಏನಾಯ್ತು ಇವತ್ತು? ಸಾಕ್ಷಾತ್ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆವರಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಹಿಳೆಯೊಬ್ರು ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರಿನ ಅನ್ವಯ ವಿಚಾರಣೆಗೂ ಕೂಡ, ಅಂದ್ರೆ ಇವತ್ತು ಅರ್ಜಿ ವಿಚಾರಣೆ ಇರುತ್ತೆ, ಇಬ್ರು ಕೂಡ ಕೋರ್ಟ್ ಬಳಿ ಬರ್ತಾರೆ. ಕೋರ್ಟ್ಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಚಾಕು ಇರಿದು ಅವರ ಮೇಲೆ ಒಂದು ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಇಬ್ರು ಜಯರಾಮ್ ರೆಡ್ಡಿ ಮತ್ತೆ ಹಲ್ಲೆಗೊಳಗಾದ ಮಹಿಳೆ ಏನಿದ್ದಾರೆ ಅವರಿಬ್ರು ಕೂಡ ಅನ್ಯೋನ್ಯವಾಗಿದ್ರು. ಜೊತೆಗೆ ಮಹಿಳೆ ತೃತೀಯ ವಕೀಲೆ ಕೂಡ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರಿಬ್ರ ಮಧ್ಯೆ ಗಲಾಟೆ ಆಗಿತ್ತು. ಆ ವಿಚಾರ ಅದಾದ ಬಳಿಕ ಕೂಡ ಒಂದಷ್ಟು ಬೇರೆ ಬೇರೆ ವಿಚಾರಕ್ಕೆ ಅವರ ಮಧ್ಯೆ ಗಲಾಟೆ ಆದಂತಹ ಹಿನ್ನೆಲೆಯಲ್ಲಿ ದೌರ್ಜನ್ಯದ ಕೇಸ್ ಜೊತೆಗೆ ಪ್ರಾಪರ್ಟಿ ವಿಚಾರವಾಗಿಯೂ ಕೂಡ ಮಹಿಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ಕೂಡ ನೀಡಿರ್ತಾರೆ. ಆ ದೂರಿನ ಅರ್ಜಿಯ ವಿಚಾರಣೆ ಇವತ್ತು ಇದ್ದಿದ್ರಿಂದ ಇಬ್ರು ಕೂಡ ಕೋರ್ಟ್ ಆವರಣಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಮಹಿಳೆಯನ್ನ ಆ ಟೈಮ್ ಅಲ್ಲಿ ಏಕಾಏಕಿ ಅವರಿಗೆ ಚಾಕುವನ್ನ ಇರುವಂತಹ ಕೆಲಸವನ್ನ ಜಯರಾಮ್ ರೆಡ್ಡಿ ಅವರು ಮಾಡ್ತಾರೆ. ಅಲ್ಲಿರುವಂತಹ ಪೊಲೀಸರು ಕೂಡ ತಕ್ಷಣ ಆಗಿ ಅಲರ್ಟ್ ಆಗಿ ಅಲ್ಲಿ ಗಾಯ ಆದಂತಹ ಮಹಿಳೆಯನ್ನ, ಅಂದ್ರೆ ಹಲ್ಲೆಗೊಳಗಾದಂತಹ ಮಹಿಳೆಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ ಅಲ್ಲಿ ಹಲ್ಲೆ ಮಾಡಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಈಗಾಗ್ಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ರೆ, ಆದ್ರೆ ಅವರಿಬ್ರು ಕೂಡ ಅಂದ್ರೆ ಹಲ್ಲೆಗೊಳಗಾದ ಮಹಿಳೆ ಮತ್ತೆ ಹಲ್ಲೆ ಮಾಡಿದ ವ್ಯಕ್ತಿ ಏನಿದ್ದಾರೆ ಇಬ್ರು ಕೂಡ ತುಂಬಾನೇ ಆತ್ಮೀಯರಾಗಿದ್ರು. ಅವರ ನಡುವೆ ಹಣದ ವ್ಯವಹಾರ ಕೂಡ ಇತ್ತು ಅನ್ನೋದು ಈಗಾಗ್ಲೇ ಗೊತ್ತಾಗ್ತಾ ಇದೆ. ಅದಲ್ಲದೆ ಕೂಡ ಮಹಿಳೆ ಕೂಡ ಇವ್ರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಎರಡೂ ಕಡೆಯಿಂದಲೂ ಕೂಡ ಈಗಾಗ್ಲೇ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿ ಈಗಾಗ್ಲೇ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಲ್ಲೆ ಮಾಡಿದ ವ್ಯಕ್ತಿ ಕೂಡ ಈಗಾಗ್ಲೇ ಪೊಲೀಸರ ವಶದಲ್ಲಿದ್ದಾರೆ. ರಕ್ಷತ್, ಧನ್ಯವಾದ ಅಂಕಿತ ಮಾಹಿತಿಗೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ